ಚುನಾವಣಾ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಒಗ್ಗಟ್ಟನ್ನ ಪ್ರದರ್ಶಿಸುತ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತ ಸಮಾಲೋಚನೆಯನ್ನ ನಡೆಸಿದ್ರು, ಜೊತೆಯಲ್ಲೇ ಕುತ್ಕೊಂಡು ಆತ್ಮೀಯವಾಗಿ ಸಂಭಾಷಣೆಯನ್ನ ಕೂಡ ನಡೆಸಿದ್ರು, ಪರಸ್ಪರ ಕುಶಲೋಪರಿ ವಿಚಾರಿಸಿದ್ರು. ಇಬ್ಬರು ಸಿಎಂ ಆಕಾಂಕ್ಷಿಗಳು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಇಬ್ಬರು ಚರ್ಚೆ ಮಾಡಿದ್ರು. ನಾಡಿನ ಗಮನ ಸೆಳೆಯತಾ ಇದೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿ ದೋಸ್ತಿ, ಸೋಶಿಯಲ್ ಮೀಡಿಯಾದಲ್ಲೂ ಸಿಕ್ಕಪಟ್ಟೆ ವೈರಲ್ ಆಗ್ತಾ ಇದೆ. ಸಾಕಷ್ಟು ಮಾತುಕತೆಗಳನ್ನು ನಡೆಸಿದ್ದಾರೆ ಇಬ್ರು. ಏನು ಮಾತನಾಡ್ಕೊಂಡ್ರು, ಕೋಲ್ಡ್ ವಾರ್ ಅದು ಇದು ಅಂತ ಎಲ್ಲ ಇತ್ತು, ಆದರೆ ಈಗ ಎಲ್ಲವನ್ನ ಮರೆತು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಎಸ್, ನಾಡಿನ ಗಮನ ಸೆಳೆತಾ ಇದೆ ಇಬ್ರು ನಾಯಕರ ಆತ್ಮೀಯವಾಗಿ ಮಾತುಕತೆ ನಡೆಸ್ತಾ ಇರುವಂತದ್ದು. ಏನೇನು ಮಾತನಾಡಿದ್ರು ಪನಿ ಕೇಳ ಸರ್. ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಚೆನ್ನಾಗಿದೆ, ಎಕ್ಸೆಪ್ಟ್ ದಟ್ ವೈರಸ್ ಇನ್ಫೆಕ್ಷನ್ ಆಗಿ ಲೆಫ್ಟ್ ಹ್ಯಾಂಡ್ ಗೆ ಸ್ವಲ್ಪ ಅದು ತೊಂದರೆ ಇದೆ. ಇದು ಕೈ, ಅದೇ ಈ ಕೈನೇ ಇಲ್ಲಿಂದ ಇಲ್ಲಿ ಊದಬಿಟ್ಟಿತ್ತು, ಊದಬಿಟ್ಟಿತ್ತು, ಊದಬಿಟ್ಟಿದೆ, ಈಗ ಕಡಿಮೆ ಆಗಿದೆ. ಈಗೆಲ್ಲ ಈ ಪಟ್ಟಿಗಳಲ್ಲಿ ಈ ಪೋರ್ಷನ್ ಇದೆಯಲ್ಲ ಇದಕ್ಕೆ ಜಾಸ್ತಿ ಆಗ್ಬಿಟ್ಟಿತ್ತು. ಅವತ್ತೊಂದು ಇಷ್ಟಪ್ಪ ಆಗ್ಬಿಟ್ಟಿತ್ತು ನಿಮಗೆ ಜ್ವರ ಬಂದ್ಬಿಟ್ಟು? ಜ್ವರ ಬೇರೆ ಬಂದಿತ್ತು. ಆಮೇಲೆ ಹೆಲಿಕಾಪ್ಟರ್ ಸರ್, ಅವತ್ತು ನಾವು ಬದುಕಿದೆ. ಬರ್ಡ್ ಯಾವ್ದೋ ಒಂದು ಬರ್ಡ್ ಬಂದು ಸರ್ ಏನು ಇಷ್ಟಪ್ಪ ಅದ, ಇದು ಒಂದು 4-5 ಕೆಜಿ ಇತ್ತು ಸರ್. ಅದು ಸೀದಾ ಬಂದು ನಾವು ಆಲ್ಮೋಸ್ಟ್ ಹೊಸಕೋಟೆ ಬಿಟ್ಟಿದ್ದೋ, ಬಹಳ ಹೈಟ್ ಅಲ್ಲಿ ಇದ್ದೋ. ಟಿವಿ ಅವನು ನನಗೆ ಇಂಟರ್ವ್ಯೂ ಮಾಡ್ತಿದ್ದ ಫ್ಲೈಟ್ ಅಲ್ಲೇನೆ. ಅವನೇನು ಅಲ್ಲಿಂದ ಬಸ್ ಇಟ್ಸ್ಕೊಂಡಿದ್ದ, ಇಂಟರ್ವ್ಯೂ ಮಾಡ್ತಿದ್ದ. ನನ್ನ ನೋಡ್ತಾ ಇದ್ದೀನಿ, ಎದುರುಗಡೆನೆ ಬಂತು, ಬಂದು ಅವ್ನು ಕಂಪ್ಲೀಟ್ ಗ್ಲಾಸ್ ಹೊಡೆದಾಯ್ತು. ಆಮೇಲೆ ಸ್ಪೀಡ್ ಎಷ್ಟಿತ್ತು ಏರ್ ಅಂತಂದ್ರೆ ಹಿಂಗ್ ಹಿಂಗ್ ಆಗೋಯ್ತು ಸರ್ ಪ್ಲೈನ್ ಹೆಲಿಕಾಪ್ಟರ್ ಹಿಂಗ್ 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 ಆಗೋಯ್ತು, ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು. ಆಮೇಲೆ ಹೈಟ್ ಜಾಸ್ತಿ ಇತ್ತಲ್ಲ, ಕಂಟ್ರೋಲ್ ತಗೋಬಿಟ್ಟ ಅವನು. ನಾನು ಕ್ಯಾಪ್ಟನ್ ಇವತ್ ನಾವು ನೀವು ಭೇಟಿ ಮಾಡ್ತೇನೆ ಇರ್ಲಿಲ್ಲ, ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದು. ದೇವ್ರ ದೊಡ್ಡವನು, ಬಟ್ ಹುಷಾರಾಗಿರ್ಬೇಕು ಸರ್. ಸರ್ ಆಮೇಲೆ ಇದು ಟೂರ್ ಎಲ್ಲ ಹೆಂಗಾಯ್ತು ಸರ್? ಸೂರು ಈ ಸರಿ ನಮ್ದು ಟೂರು ಜನರು ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಸ್ಪಂದನೆ ಇತ್ತು. ನಾನು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಎರಡು ಭಾಗಗಳನ್ನ ಮುಗಿಸಿದ್ದೀನಿ, ಆಲ್ ಅಸೆಂಬ್ಲಿ ಸೆಗ್ಮೆಂಟ್ಸ್. ಇದು ಸ್ವಲ್ಪ ಈ ಹಳೆ ಮೈಸೂರಿನಲ್ಲೇ ಕೆಲವು ಇದು ಹಳೆ ಮೈಸೂರು ಕವರ್ ಮಾಡಿದ್ದೀನಿ ಸರ್. ನಾನು ಹಳೆ ಮೈಸೂರು ಫುಲ್ ಕವರ್ ಮಾಡಿದ್ದೀನಿ. ಬೆಂಗಳೂರು ಸಿಟಿ ಈ ಕೆಲವು ಕಡೆ ಕಾನ್ಸಿಯನ್ಸ್ ಇಲ್ಲಿ ಬರುದೇ ಇಲ್ಲ ಅಂತಿದ್ರು, ಅಲ್ಲೆಲ್ಲ ಕಂಪ್ಲೀಟ್ ಆಗ್ತದೆ. ನನ್ನ ಪ್ರಕಾರ ಮಂಡ್ಯ ಮಿನಿಮಮ್ 5 ಸೀಟ್ ಬರ್ತದೆ ಸರ್. ಮತ್ತೆ ಹೈದರಾಬಾದ್ ಕರ್ನಾಟಕದ ಕಡಸಾರಿಗಿಂತ ಜಾಸ್ತಿ ಬರ್ತದೆ. ಆಮೇಲೆ ನಮ್ಮ ಬಜೆಟ್ ಇದೆಯಲ್ಲ, ಜನ ಪಾಪ ಹೆಣ್ಮಕ್ಳಿಗೆ ಎಷ್ಟು ಪ್ರೀತಿ ಬಂದಿದೆ ಅಂತಂದ್ರೆ ಆ ರೀತಿ ನಾವು ನಮ್ದೇನಂದ್ರೆ ಸರ್, 13ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಫಸ್ಟ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಲೇಬೇಕು. ನಾವು ಬಿಜೆಪಿ ಅವ್ರ ತರ ಈಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳಿದ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಬಂದ ತಕ್ಷಣನೇ ಮೊದಲನೇ ಕ್ಯಾಬಿನೆಟ್ ನಲ್ಲಿ 5 ಗ್ಯಾರಂಟಿಗಳನ್ನ ನಾವೇನು ಅನೌನ್ಸ್ ಮಾಡಿದೀವಿ, 5 ಗ್ಯಾರಂಟಿಗಳನ್ನ ಅದನ್ನ ಕ್ಯಾಬಿನೆಟ್ ನಲ್ಲಿ ಒಪ್ಪಿಗೆ ತಗೊಂಡು ಇಮಿಡಿಯೇಟ್ ಆಗಿ ಆದೇಶ ಹೊರಡಿಸ್ಬಿಡ್ತು. ಯಾಕೆಂದ್ರೆ ಜನಕ್ಕೆ ನಾನು ಮಾತು ಕೊಟ್ಟಿದ್ದೀನಿ, ನೀವು ಮಾತು ಕೊಟ್ಟಿದ್ದೀರಿ, ನಾವೇನಾದ್ರು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದ್ರೆ ಓಟ್ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದೀವಿ. ನಾನು ಹೇಳಿದ್ದೆ ಅದನ್ನ ಸರ್ಕಾರದಲ್ಲಿ ಒಂದ್ ಸೆಕೆಂಡ್ ಕೂಡಲ್ಲ ನಾವು ಮಾಡಿದೇವ್ರು, ಇಂಪ್ಲಿಮೆಂಟ್ ಮಾಡಿದೇವ್ರು. ಬಟ್ ಅದನ್ನೇ ನರೇಂದ್ರ ಮೋದಿ ಅವರು ದೊಡ್ಡದಾಗಿ ಪ್ರಚಾರ ಮಾಡಿದ್ದಾರೆ, ಅವರ ವರ್ಚುಯಲ್ ಮೀಟಿಂಗ್ ನಲ್ಲಿ ಅದನ್ನೇ ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ. ಸರ್ ನೀವು ನಾವೊಂದು ಹೇಳ್ಬೇಕು ಸರ್ ಅವ್ರಿಗೆ, ಈ 13ನೇ 15ನೇ ತಾರೀಕು ಹಬ್ಬ ಆಯ್ತು, ಅದು ನಮ್ಮ ಸಂಕ್ರಾಂತಿ ಹಬ್ಬ 14ಕ್ಕೆ. 15ನೇ ತಾರೀಕು ಬೊಮ್ಮಾಯಿ ಒಂದು ಇದನ್ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ಇದೇ ಪ್ರೋಗ್ರಾಮ್ ಬಗ್ಗೆ. ಹೆಂಗ್ ಕೊಟ್ರು ತಿರ್ಗ ಬಜೆಟ್ ಅಲ್ಲಿ 500 ರಿಂದ 1,00,000 ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅವ್ರ ಹೆಂಗ್ ಮಾಡುದು ಮಾಡುದು ಹೆಣ್ಮಕ್ಳಿಗೆ? ನಾ ಪವರ್ ಮಿನಿಸ್ಟರ್ ಆಗಿರೋದು ನನಗೆ ಹೇಳದ ಮೇಲೆ ಮತ್ತೆ ರಿಪೀಟ್ ಮಾಡಿಲ್ಲ ಅವ್ರು ಎಲ್ಲೂ ಕೂಡ, ಎಲ್ಲೂ ಅದನ್ನ ಒತ್ತಾಯವಾಗಿ ಹೇಳಕ್ ಹೋಗಿಲ್ಲ. ಆಮೇಲೆ
ಫ್ರೀ ಬಿ ಅಂತ ಹೇಳ್ತಾರಲ್ಲ ಮತ್ತೆ ಅವರು ಯಾಕೆ 3 ಗ್ಯಾಸ್ ಕೊಡ್ತೀವಿ ಅಂದ್ರು ನಾವು 2000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಈಗ ಅವರು 3000 3 ಗ್ಯಾಸ್ ಕೊಡ್ತೀವಿ ಅಂತ ಅವರು ಸಿ ಬಿಜೆಪಿ ಅವರು ಯಾವತ್ತೂ ಕೂಡ ಮ್ಯಾನಿಫೆಸ್ಟೋನ ಇಂಪ್ಲಿಮೆಂಟ್ ಮಾಡಲ್ಲ ಇಂಪ್ಲಿಮೆಂಟ್ ಮಾಡಲ್ಲ ಮ್ಯಾನಿಫೆಸ್ಟೋ ಮರೆತೆ ಬಿಡ್ತಾರೆ ನಾನು 5 ವರ್ಷ ಇದ್ದಾಗ ಎವರಿ ಬಜೆಟ್ ತಯಾರ ಮಾಡುವಾಗ ಎಷ್ಟು ಇಲ್ಲಿವರೆಗೆ ಪ್ರಾಮಿಸಸ್ ಈಡೇರಿದವೆ ಇನ್ನೆಷ್ಟು ಉಳ್ಕೊಂಡಿದವೆ ಈ ವರ್ಷ ಎಷ್ಟು ಮಾಡಬೇಕು ಅಂತ ನೋಡ್ತಿದ್ದೆ ಈಗ ಅದೆಲ್ಲ ನೋಡಲ್ಲ ಅವರು ಸರ್ ನಾವು ಈಗ ಬಟ್ ಏನೇ ಆಗಲಿ ಏನು ಮ್ಯಾನಿಫೆಸ್ಟೋ ನಲ್ಲಿ ಪ್ರಾಮಿಸಸ್ ಮಾಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಈ 5 ಗ್ಯಾರಂಟಿಗಳು ಮಾತ್ರ ಫಸ್ಟ್ ಕ್ಯಾಬಿನೆಟ್ ನಲ್ಲಿ ಮಾಡಬೇಕು ಮೊದಲನೇ ವರ್ಷನೇ ಆಮೇಲೆ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಪಾಪ ಜನ ನಮ್ಮ ಮೇಲೆ ಬಹಳ ನಂಬಿಕೆ ಇಟ್ಟವರೆ ಆಮೇಲೆ ಈಗ ನಾನು ನೋಡ್ತಿದ್ದಂಗೆ ನಾವು ಕರಾವಳಿಗೆ ಹೋಗಿ ನಾವು ಪ್ರತ್ಯೇಕವಾದಂತ ಮಾಡ್ತೀವಿ ಅಂತ ಹೇಳಿ ಅವರಿಗೆಲ್ಲ ಕೆಲವು ಸ್ಕೀಮ್ಸ್ ಕೊಟ್ಟಿದೀವಲ್ಲ ಕರಾವಳಿ ಪ್ರದೇಶದಲ್ಲಿ ನೀವು ಲೆಕ್ಕ ಹಾಕಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರಲ್ಲ ಒಬ್ಬ ಇನ್ವೆಸ್ಟರ್ ಇಲ್ಲ ಶಿವಮೊಗ್ಗದಲ್ಲಾಗಲಿ ಮಲ್ನಾಡಲ್ಲಾಗಲಿ ಕರಾವಳಿಯಲ್ಲಾಗಲಿ ಒಬ್ಬ ಒಂದು 50000 ಒಂದು 5000 ರೂಪಾಯಿ ಕೋಟಿಗೂ ಹೋಗಲಿಲ್ಲ ಸುಮ್ಮನೆ ಬಲತ್ಕಾರವಾಗಿ ಎಂಒಯು ಮಾಡಿಸಿದರು ಅವು ಯಾವು ಕೂಡ ಜಾರಿ ಬರಲ್ಲ ಎಂಒಯು ಮಾಡಿದವೆಲ್ಲ ಅವೆಲ್ಲ ಇಂಪ್ಲಿಮೆಂಟ್ ಆಯ್ತವೆ ಅಂತ ಏನಿಲ್ಲ ಎಂಒಯು ಮಾಡ್ತಾರೆ ಬಂದಿರ್ತಾರೆ ಕರೆದಿರ್ತಾರೆ ಎಂಒಯು ಮಾಡ್ಕತ್ತವೆ ಓಕೆ